ಈ ಗಿಡದ ಬಗ್ಗೆ ಹೆಚ್ಚಿಗೆ ತಿಳಿದವರು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇದು ಹೆಗ್ಗರಣಿಗೆ ಬಳ್ಳಿ ಅಂತೇಳಿ ಹೇಳ್ತೇವೆ ನಮ್ಮಲ್ಲಿ. ಇದು ಮುಳ್ಳಿನ ಬಳ್ಳಿ, ಇದು ಭಾಳ ಗಟ್ಟಿ ಮುಳ್ಳು ಅಂದರೆ ಭಾಳ ಗಟ್ಟಿ ಮುಳ್ಳು, ಚಿಕ್ಕ ಚಿಕ್ಕದಾದ ಮುಳ್ಳು ಇದು. ಇದು ನಮಗೆ ಕಳೆಯಾಗಿ ಈ ಥರ ಉಪದ್ರ ಕೊಡೋದೇ ಜಾಸ್ತಿ. ಆದರೆ ಇದನ್ನು ವೈದ್ಯದಲ್ಲೂ ಬಳಸ್ತಾರೆ. ವೈದ್ಯದಲ್ಲಿ ಹೇಗೆ ಬಳಸ್ತಾರೆ ಅಂತಂದರೆ, ಈ ದನಕ್ಕೆ ಥಂಡಿಯಿಂದಾಗಿ ಕಪ್ಪೆ ರೋಗ ಅಂತಳಾಗುತ್ತೆ. ಆವಾಗ ಈ ನಾಲಿಗೆ ದಪ್ಪಾಗಿಬಿಡತ್ತೆ, ದಪ್ಪಾಗಿ ಉಬ್ಬಿಕೊಂಡು ಆಹಾರವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಬಳ್ಳಿಯನ್ನು ತಗೊಂಡೋಗಿ ಈ ಬಳ್ಳಿ ಮುಳ್ಳಿನಿಂದ ನಾಲ್ಗೆಯನ್ನು ಸಿಗಿತಾರೆ. ನಾಲ್ಗೆ ಮೇಲೆ ಈ ಬಳ್ಳಿಯನ್ನು ಜಗ್ಗಿಬಿಟ್ಟು ನಾಲ್ಗೆಯನ್ನು ಸಿಗಿದು ಅದಕ್ಕೆ ಹುಳಿ ಮತ್ತು ಈ ಗಾಂಧಾರಿ ಮೆಣಸು, ಕಂಚಿಕಾಯಿ, ಈ ದೊಡ್ಲಿಕಾಯಿ ಅಥವಾ ಲಿಂಬೆಕಾಯಿ ಹುಳಿ ಮತ್ತು ಗಾಂಧಾರಿ ಮೆಣಸು ಮತ್ತು ಸ್ವಲ್ಪ ಉಪ್ಪು, ಇದನ್ನೆಲ್ಲ ಸೇರಿಸಿ ಅಲ್ಲಿ ಉಜ್ಜೋದು. ಅದಕ್ಕೆ ಮತ್ತೆ ಉಜ್ಜೋದು, ಅದು ಉರಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವಕ್ಕೆ, ಆದರೂ ಅನಿವಾರ್ಯ. ಯಾಕೆಂತಂದರೆ ಸಾಯುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಆ ಕಪ್ಪೆ ಆದರೆ ಬದುಕೋದು ಬಹಳ ಬಿಗಿ. ಆಹಾರ ತಗೊಳ್ಳಿಕ್ಕಾಗದೆ ಥಂಡಿ ಹೆಚ್ಚಾಗಿ ಜೊಲ್ಲು ಸುರಿಸ್ತಾ ಅವು ಬದುಕೋಂಥದ್ದು ಪರಿಸ್ಥಿತಿನೇ ಕಡಿಮೆ. ಅಂಥ ಪರಿಸ್ಥಿತಿಯಲ್ಲಿ ಇದು ಅಲ್ಲಿ ಬೇಕೇ ಬೇಕು. ಇದು ನೋಡಿ, ಈ ಮುಳ್ಳು ನೋಡಿ, ಈ ಮುಳ್ಳು ನೋಡಿ ಯಾವ ಥರ ಗಟ್ಟಿ ಮುಳ್ಳು ಅಂತೇಳಿದು. ಈ ಮುಳ್ಳಿನಿಂದ ಬಹಳ ಆಳವಾಗಿಯೂ ಹೋಗೋದಿಲ್ಲ ಇದು, ಇದರಿಂದ ಸುಗಿಯೋದ್ರಿಂದ ಇದರ ಒಂದು ಔಷಧಿ ಗುಣನೂ ಅದರಲ್ಲಿ ಸೇರಿಕೊಳ್ಳುತ್ತೆ ಅಂತೇಳಿ ಹೇಳಿಕೆ ಇದೆ. ನೋಡಿ ಈ ಥರ ಮುಳ್ಳು, ಇದು ಬಹಳ ಗಟ್ಟಿ. ಸಾಮಾನ್ಯವಾಗಿ ನಾವು ಕೇಳೋದಕ್ಕೆ ಬರೋದಿಲ್ಲ ಅಷ್ಟು ಗಟ್ಟಿ ಗಿಡ ಇದು, ಎಲ್ಲವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವಂಥದ್ದು. ಇದು ಸಾಮಾನ್ಯ ತಮಾಲಪತ್ರದ ಎಲೆ ಥರ ಎಲೆ ಕಾಣುತ್ತೆ, ಈ ಥರ ಎಲೆ ಇರುತ್ತೆ. ಇದಕ್ಕೆ ಚಿಕ್ಕ ಚಿಕ್ಕ ಕಾಯಿ ಸಹಿತ ಆಗುತ್ತೆ. ಆ ಕಾಯಿಗೊಂದು ನೇರ ತೊಟ್ಟಿರ್ತದೆ, ಅದನ್ನು ಆ ತೊಟ್ಟುಗೂಡು ತೆಕ್ಕೊಂಡು ನಾವು ಹೀಗೆ ತಿರುಗಿಸಿಬಿಟ್ಟು ಗಿರ್ಗಿಟ್ಟಿ ಅಂಥೇಳಿ ನಾವು ಚಿಕ್ಕವರಿದ್ದಾಗ ಉಪಯೋಗಿಸ್ತಾ ಇದ್ವಿ. ಈ ನೆಲದ ಮೇಲೆ ಬುಗುರಿ ಥರ ತಿರುಗುವಂಥದ್ದು, ನಾವು ಅದಕ್ಕೆ ಗಿರ್ಗಿಟ್ಟಿ ಅಂತೇಳಿ ಹೇಳ್ತಿದ್ವಿ.